ಅಂದ್ರೆ ಸಾಕು ಎರಡು ಅಕ್ಷರದ ಈ ಪದ ಎರಡು ಗುಂಡಿಗೆ ಇರೋರನ್ನು ಥಂಡ ಹೊಡೆಸಿಬಿಡತ್ತೆ. ಎಂಥವರ ಎದೆಯನ್ನು ಜಲ್ಲನ್ಸುತ್ತೆ, ಮೈ ನಡುಕ ಹುಟ್ಟಿಸುತ್ತೆ, ಬದುಕನ್ನೇ ಅರಕ್ಷಣ ಥಟ್ ಅಂತ ನಿಲ್ಲಿಸಿಬಿಡತ್ತೆ. ಸಾವು ಅನ್ನೋದು ಯಾರಿಗೆ ಯಾವಾಗ ಯಾವ ರೂಪದಲ್ಲಿ ಬಂದು ಅಟಕಾಯಿಸ್ಕೊಳ್ಳುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಮಧರ್ಮರಾಯನ ಯಮಪಾಶವೋ ಜವರಾಯನ ಅಟ್ಟಹಾಸವೋ ಅಥವಾ ವಿಧಿಯಾಟವೋ ಗೊತ್ತಿಲ್ಲ. ನಮ್ಮ ದುರಾದೃಷ್ಟಕ್ಕೆ ಬದುಕಿನ ಬಂಡಿಗೆ ದಿಢೀರ್ ಬ್ರೇಕ್ ಹಾಕುವ ಬ್ರಹ್ಮನ ಬರಹವೋ ತಿಳಿಯದು. ಬದುಕಿನ ಬಂಡಿಯನ್ನ ನಿಲ್ಲಿಸುವ, ಕುಟುಂಬಗಳ ಕರುಳು ಹಿಂಡುವ, ಅಭಿಮಾನಿಗಳನ್ನ ಶೋಕ ಸಾಗರದಲ್ಲಿ ಮುಳುಗಿಸುವ ಸಾಮರ್ಥ್ಯ ಈ ಎರಡಕ್ಷರದ ಸಾವಿಗಿದೆ. ಇಂಥದ್ದೇ ದುರಂತ ಸಾವನ್ನ ಕಂಡು ಅರೆ ಪ್ರಯಾಣಿಗಳ ಕಥೆಯೇ ಹಾಫ್ ಜರ್ನಿ. ನಾನು ಶಿಲ್ಪಾರಾಜನ್. ಈಕೆ ಹುಟ್ಟಿದ್ದು ಚಿಕ್ಕಮಗಳೂರಲ್ಲಿ. ಆ ಕಾಲಕ್ಕೆ ಮಿಸ್ ಬೆಂಗಳೂರು ಕಿರೀಟ ತೊಟ್ಟಿದ್ದರು. ಸಕ್ಕರೆಯ ಮಾತು ಆಡುತ್ತಲೇ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟ ಚಿಕ್ಕಮಗಳೂರು ಚಿಕ್ಕ ಮಲ್ಲಿಗೆ. ಚಂದನವನದ ದಂತದ ಗೊಂಬೆ, ದೇವಲೋಕದಿಂದ ಸಿನಿಮಾ ರಂಗಕ್ಕೆ ಇಳಿದು ಬಂದ ರತ್ನದ ರಂಬೆ, ಪ್ರೇಮ ರಾಗ ಹಾಡು ಗೆಳತಿ, ಪಡ್ಡೆ ಹುಡುಗರ ಹೃದಯದ ಒಡತಿ, ಕರುನಾಡ ಮಾಡೆಲಿಂಗ್ ಮದನಾರಿ, ಸ್ಯಾಂಡಲ್ವುಡ್ ಮಸ್ತ್ ಸುಂದರಿ, ಅಂದಿನ ನಿರ್ದೇಶಕರ ಹಾಟ್ ಕೇಕ್ ಅನ್ನಿಸಿಕೊಂಡಿದ್ದ ಬ್ಯೂಟಿ ಕ್ವೀನ್, ಚಂದನವನದ ಲೈಲಾ ಅಂತಲೇ ಕರೆಸಿಕೊಂಡಿದ್ದರು ನಟಿ ನಿವೇದಿತಾ ಜೈನ್. ನಿವೇದಿತಾ 6 ಅಡಿ ಹೈಟಿನ ಅಪ್ಸರೆ, ಮಾಡೆಲ್ ಲೋಕದಲ್ಲಿ ಮಿಂಚಿದ ಧ್ರುವತಾರೆ. ಎಸ್, ನಿವೇದಿತಾ ಜೈನ್ ಕಮ್ಮಿ ಟೈಮಲ್ಲೇ ಆಕಾಶದೆತ್ತರಕ್ಕೆ ಬೆಳೆದು ಬಾಡಿದ ಹೂವು. ನಟಿಸಿದ್ದು ಕೇವಲ 7 ಸಿನಿಮಾ, ಆದರೂ ಚಿತ್ರರಂಗದಲ್ಲಿ ಸದ್ದು ಜೋರಾಗಿಯೇ ಇತ್ತು. ಈ ಸೆಗ್ಮೆಂಟ್ನಲ್ಲಿ ನಟಿ ನಿವೇದಿತಾ ಜೈನ್ ಅವರ ಲೈಫ್ ಸ್ಟೋರಿ ಮತ್ತು ಸಿನಿಮಾ ಜರ್ನಿ ಕುರಿತು ಹೇಳ್ತೀವಿ ನೋಡಿ. ಚಿಕ್ಕಮಗಳೂರ ಓ ಚಿಕ್ಕಮಲ್ಲಿಗೆ, ಸಕ್ಕರೆಯ ಮಾತು ಒಂದೇಳಮಿಲ್ಲ, ಈ ಸಾಂಗ್ ಯಾರಿಗೆ ತಾನೇ ನೆನಪಿಲ್ಲ ಹೇಳಿ. ಈಗಲೂ ಸಿನಿ ರಸಿಕರನ್ನ ಪ್ರೇಮಲೋಕಕ್ಕೆ ಕರೆದುಕೊಂಡು ಹೋಗುವ ಶಕ್ತಿ ಈ ಸಾಹಿತ್ಯಕ್ಕೆ ಇದೆ. ಈ ಸಾಲು ನಟಿ ನಿವೇದಿತಾ ಜೈನ್ ಅವರನ್ನ ನೋಡಿಯೇ ಬರೆಯಲಾಗಿತ್ತು. ಇಳೆಯರಾಜ ಅವರೇ ಸಂಗೀತ ನಿರ್ದೇಶಿಸಿ ಹಾಡಿದ್ದ ಹಾಡು ಇವತ್ತಿಗೂ ಎಲ್ಲರ ನಾಲಗೆ ಮೇಲೆ ಕುಣಿದಾಡ್ತಿದೆ. ಅಂದಿಗೂ ಇಂದಿಗೂ ಈ ಸಾಂಗ್ ಎವರ್ಗ್ರೀನ್ ಹಿಟ್. ಕೈ ಕೈ ಹಿಡಿದು ಮರಸುತ್ತಿದ್ದ ಯುವ ಪ್ರೇಮಿಗಳಿಗೆ ಈ ಹಾಡು ಫೇವರೇಟ್ ಆಗಿತ್ತು. ಹೌದು, ಚಿಕ್ಕಮಗಳೂರ ಓ ಚಿಕ್ಕಮಲ್ಲಿಗೆ, ಸಕ್ಕರೆಯ ಮಾತು ಒಂದೇಳು ಮೆಲ್ಲಗೆ ಅಂತ ಹಾಡುತ್ತಾ ಕರೆಯುತ್ತಾ ಚಂದನವನಕ್ಕೆ ಚಂದುಳ್ಳಿ ಮಿಂಚಿನ ಬಳ್ಳಿ ನಿವೇದಿತಾ ಜೈನ್ ಅವರನ್ನ ಆಹ್ವಾನಿಸಲಾಗಿತ್ತು. ಕ್ಯಾಪ್ಷನ್: ಕುಟುಂಬದಲ್ಲಿ ಜನಿಸಿದ ನಿವೇದಿತಾ ಜೈನ್, ಹುಟ್ಟಿದ್ದು ಚಿಕ್ಕಮಗಳೂರು, ಆಗಿದ್ದು ಮಿಸ್ ಬೆಂಗಳೂರು, ಮಾಡೆಲಿಂಗ್ ಮೂಲಕ ಚಂದನವನಕ್ಕೆ ಗ್ರ್ಯಾಂಡ್ ಎಂಟ್ರಿ. ನಿವೇದಿತಾ ಜೈನ್ ಮೂಲತಃ ಚಿಕ್ಕಮಗಳೂರು ಮೂಲದವರು.
ಜೂನ್ 9, 1979 ಕ್ಯಾಪ್ಟನ್ ರಾಜೇಂದ್ರ ಜೈನ್ ಮತ್ತು ರೂಪಾ ಜೈನ್ ಪುತ್ರಿಯಾಗಿ ಜನಿಸಿದರು. ಬೆಂಗಳೂರಿನಲ್ಲೇ ತನ್ನ ಬಾಲ್ಯವನ್ನ ಕಳೆದರು. ಚಿಕ್ಕಂದಿನಿಂದ ತುಂಬಾ ಚುರುಕು ಸ್ವಭಾವ ಹೊಂದಿದ್ದರು. ಸ್ಫರದ್ರೂಪಿ ಹುಡುಗಿ ಮತ್ತೆ ಏಕೆ ಮಾಡಲಿಂಗ್ನಲ್ಲಿ ಅತೀವ ಉತ್ಸಾಹಿಯಾಗಿದ್ಲು. ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮಾಡಲಿಂಗ್ ಲೋಕಕ್ಕೆ ಕಾಲಿಟ್ರು. ತನ್ನ ಆಕರ್ಷಕ ಮೈಮಾಟ, ಎತ್ತರ, ಕಣ್ಣಿನ ನೋಟ, ಕ್ಯಾಟ್ ವಾಕ್ನಿಂದ ಕೇವಲ 15 ವರ್ಷ ವಯಸ್ಸಿನಲ್ಲೇ ಮಿಸ್ ಬೆಂಗಳೂರು ಟೈಟಲ್ ಅಪ್ಪಿಕೊಂಡರು. ಬೆಂಗಳೂರು ಸುಂದರಿ ಅನ್ನೋ ಕಿರೀಟ ಧರಿಸಿದ್ಲು ಈಕೆ. ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಮಿಸ್ ಇಂಡಿಯಾ ಆಗಲೇಬೇಕಿದೆ ಅನ್ನೋ ಉತ್ಕಟ ಹಠ, ಜೊತೆಗೆ ಪದಕ ಗೆಲ್ಲಬೇಕು ಎಂಬ ಹೆಬ್ಬಯಕೆಯನ್ನ ಹೊಂದಿದ್ರು. ಕೇವಲ ಆಸೆಯಿದ್ರೆ ಸಾಕೆ, ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪೂರ್ವ ತಯಾರಿಗಳನ್ನು ಮಾಡ್ತಾ ಇದ್ರು. ಈ ಟೈಮ್ನಲ್ಲೇ ನಿವೇದಿತ ಜೈನ್ ಅಣ್ಣವರ ಬ್ಯಾನರ್ ಕಣ್ಣಿಗೆ ಬಿದ್ರು. ಅಂದರೆ ವಜ್ರೇಶ್ವರಿ ಕಂಬೈನ್ಸ್ ಪ್ರವೇಶಿಸಿ ರಾಜಕುಮಾರ್ ಕಾಂಪೌಂಡ್ ಪ್ರವೇಶವಾಗಿತ್ತು. ಮುಂದೆಯಾಗಿದ್ದು ಹೊಸ ಇತಿಹಾಸ. ಅಂದ್ಹಾಗೆ ವೀಕ್ಷಕರೇ, ಜಸ್ಟ್ 15 ವರ್ಷದಲ್ಲೇ ಮಿಸ್ ಬೆಂಗಳೂರು ಅಂದರೆ ತಮಾಷೆ ಮಾತಲ್ಲ. ಅವತ್ತಿಗೂ ಇವತ್ತಿಗೂ ಮಿಸ್ ಬೆಂಗಳೂರು ಕಿರೀಟ ಹೊತ್ತು ತಿರುಗೋದು ಸುಲಭದ ವಿಚಾರವಾಗಿರಲಿಲ್ಲ. ಮಾಡೆಲ್ ಲೋಕ ಏನಂತ ತಿಳಿಯದ ವಯಸ್ಸು ಅದಾಗಿರುತ್ತೋ. ಸ್ನೇಹಿತರ ಜೊತೆ ಆಡಿ ಕುಣಿಯಬೇಕಾದ 15 ಪ್ರಾಯದವರು. ಆ ವಯಸ್ಸಲ್ಲೇ ನಿವೇದಿತ ಜೈನ್ ಮಿಸ್ ಬೆಂಗಳೂರು ಎಂಬ ಪಟ್ಟವನ್ನು ಯಥಾವತ್ತಾಗಿ ತೆಗೆದುಕೊಂಡು ತಮ್ಮ ಅಕೌಂಟ್ಗೆ ಜೋಪಾನವಾಗಿ ಹಾಕಿಕೊಂಡಿದ್ರು. ಮಾಡೆಲಿಂಗ್ ಲೋಕದಲ್ಲಿ ತನ್ನದೇ ಖಾತೆ ತೆರೆದು ಬ್ಯೂಟಿ ಸ್ಪರ್ಧೆ ಸ್ಟಾರ್ಟ್ ಮಾಡಿ ಬೆಕ್ಕಿನ ನಡಿಗೆಯನ್ನು ಎಲ್ಲರ ಸೂಜಿಗಿನಲ್ಲಿ ಸೆಳೆದಿದ್ರು. ರಂಗಿನ ದುನಿಯಾದಲ್ಲೇ ಆರಡಿ ಕಟೌಟ್ ಕ್ಯಾಟ್ ವಾಕ್ ಜೊತೆಗೆ ಪಿಳಿಪಿಳಿ ಕಣ್ಣು ಬಿಟ್ಟು ಎಲ್ಲರನ್ನು ಸೌಂದರ್ಯದ ಮೂಲಕವೇ ಸವಾಲು ಹಾಕಿಬಿಡ್ತಾರೆ. 1996 ಸುಮಾರಿಗೆ, ಅಂದರೆ ಇವತ್ತಿಗೆ 24 ವರ್ಷದ ಹಿಂದೆಯೇ ಮಾಡೆಲಿಂಗ್ ಜಗತ್ತು ಅಂದರೆ ಸುಲಭವಾಗಿರಲಿಲ್ಲ. ಅದರಲ್ಲೂ ಕೇವಲ 15 ವರ್ಷದಲ್ಲೇ ಈ ಪಟ್ಟ ಗಿಟ್ಟಿಸಿಕೊಳ್ಳಬೇಕು ಅಂದರೆ ಹಿಂದಿನ ಪರಿಶ್ರಮ ಕೂಡ ಅಷ್ಟೇ ಮಟ್ಟದ ಪ್ರಾಯಸದಿಂದ ಕೂಡಿರುತ್ತೆ. ಮಿಸ್ ಬೆಂಗಳೂರು ಆಗಿದ್ದ ನಿವೇದಿತಾ ಜೈನ್ ಗಾಂಧಿನಗರಕ್ಕೆ. ರಾಗಣ್ಣ ಅಭಿನಯದ ಶಿವರಂಜನಿ ಸಿನಿಮಾದಿಂದ ಪಾದಾರ್ಪಣೆ. ಮೊದಲ ಸಿನಿಮಾದಲ್ಲೇ ಸಕ್ಸಸ್, ಚಿತ್ರರಂಗದಲ್ಲಿ ಭಾರಿ ಡಿಮ್ಯಾಂಡ್. 1994 ನಡೆದ ಮಿಸ್ ಬೆಂಗಳೂರು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಆಯ್ಕೆಯಾಗಿ ಮಿಸ್ ಬೆಂಗಳೂರು ಟೈಟಲ್ ಗೆದ್ದು ಬೀಗ್ತಾ ಇದ್ರು. ಇದೇ ಬಿಸಿಯಲ್ಲೇ ಚಂದನವನಕ್ಕೂ ನಿವೇದಿತಾ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾರೆ. 1996 ಅಪೂರ್ವ ಸುಂದರಿ ಅಣ್ಣವರ ಬ್ಯಾನರ್ ಮೂಲಕ ಚಿತ್ರರಂಗಕ್ಕೆ ಅದ್ದೂರಿಯಾಗಿ ಲಾಂಚ್ ಆಗ್ತಾರೆ. ರಾಘವೇಂದ್ರ ರಾಜ್ಕುಮಾರ್ ಅಭಿನಯದ ಶಿವರಂಜನಿ ಸಿನಿಮಾಕ್ಕೆ ಹೊಸಮುಖ ಪರಿಚಯಿಸಲು ಹುಡುಕಾಟ ನಡೆಯುತ್ತಿತ್ತು.
ಈ ಟೈಮ್ನಲ್ಲೇ ಮಿಸ್ ಬೆಂಗಳೂರು ಆಗಿದ್ದ ಸುಂದರಿ ನಿವೇದಿತಾ ಜೈನ್ ರಾಜ್ಕುಮಾರ್ ಸಿನಿಮಾ ಸಂಸ್ಥೆ ಕಣ್ಣಿಗೆ ಬಿದ್ದ ನಿವೇದಿತಾ ಮುಂದಿನ 2-3 ವರ್ಷ ಫುಲ್ ಬಿಜಿ ಆಗಿಬಿಡ್ತಾರೆ ಆರಡಿ ಎತ್ತರದ ಅಪ್ಸರೆ ಮೋಡೆಲ್ ಲೋಕದಲ್ಲಿ ಮಿಂಚಿದ್ದ ಧ್ರುವತಾರೆ ಕೋಲ್ ಮಿಂಚಿನಂತಿರುವ ಕಂಗಳು ಸುಂದರವಾದ ಮೈಕಟ್ಟುಳ್ಳ ನಿವೇದಿತಾ ಜೈನ್ ಅವರನ್ನ ಕಂಡ ಸಿನಿಮಾ ತಂಡ ಶಿವರಂಜನಿ ಚಿತ್ರದಲ್ಲಿ ನಟಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗ್ತಾರೆ ರಾಘವೇಂದ್ರ ರಾಜ್ಕುಮಾರ್ ನಟಿಸಿದ್ದ ಶಿವರಂಜನಿ ಚಿತ್ರ ನಿವೇದಿತಾ ಜೈನ್ ನಟಿಸಿದ ಮೊದಲ ಚಿತ್ರವಾಗಿತ್ತು ಫಸ್ಟ್ ಸಿನಿಮಾದಲ್ಲಿ ನಿವೇದಿತ ಅಭಿನಯಕ್ಕೆ ಜನ ಕೂಡ ಫುಲ್ ಫಿದವಾದರು ಸಿನಿರಸಿಕರು ಮನಸೋತ್ರು ಗಲ್ಲಾಪೆಟ್ಟಿಗೆಯಲ್ಲಿ ಶಿವರಂಜನಿ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು ನಿವೇದಿತಾ ನಿರ್ದೇಶಕರು ನಿರ್ಮಾಪಕರ ಪಾಲಿಗೆ ಹಾಟ್ ಕೇಕ್ ಅನಿಸಿಕೊಂಡರು ತನ್ನ ಸುಂದರವಾದ ನಟನೆಯಿಂದ ಸಾಲು ಸಾಲು ಸಿನಿಮಾಗಳು ನಿವೇದಿತಾಳನ್ನು ಕೈಬೀಸಿ ಕರೆದವು ಜಸ್ಟ್ 15 ವರ್ಷಕ್ಕೆ ನಟನೆ ನೃತ್ಯದ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿ ಚಿಕ್ಕ ಮಗಳೂರು ಚಿಕ್ಕ ಮಲ್ಲಿಗೆ ಸಖತ್ ಫೇಮಸ್ ಆಗಿ ಹೋದರು ಗಾಂಧಿನಗರದಲ್ಲಿ ಚಿಕ್ಕಮಗಳೂರು ಚಿಕ್ಕ ಮಲ್ಲಿಗೆ ಹವಾಶೂರು ಎರಡನೇ ಸಿನಿಮಾ ಶಿವಸೈನ್ಯದಲ್ಲಿ ಶಿವಣ್ಣನ ಜೊತೆ ಅಭಿನಯ ಚಂದನವನದಲ್ಲಿ ಕ್ಯಾಟ್ ವಾಕ್ ಪರಿಚಯಿಸಿದ ನಿವೇದಿತಾ ಜೈನ್ ಅಸಲಿಗೆ ರಾಘಣ್ಣ ಜೊತೆ ನಟಿಸಿದ್ದ ಶಿವರಂಜನಿ ಚಿತ್ರದಿಂದ ನಿವೇದಿತಾ ಒಂದು ಹಂತಕ್ಕೆ ಗುಡ್ ಮೈಲೇಜ್ ಪಡೀತಾರೆ ಅಭಿನಯಕ್ಕೆ ಮನಸೋತಿದ್ದ ಅಣ್ಣವರ ಬ್ಯಾನರ್ ಚಿತ್ರತಂಡ ನಂತರ ಶಿವರಾಜ್ಕುಮಾರ್ ಅಭಿನಯದ ಶಿವಸೈನ್ಯದಲ್ಲೂ ನಿವೇದಿತಾಗೆ ಚಾನ್ಸ್ ಕೊಟ್ಟರು ಎರಡನೇ ಸಿನಿಮಾದಲ್ಲೂ ನಿವೇದಿತಾಗೆ ಗುಡ್ ರೆಸ್ಪಾನ್ಸ್ ಈ ಸಿನಿಮಾದಲ್ಲಿ ಚಿಕ್ಕಮಗಳೂರು ಓ ಚಿಕ್ಕಮಲ್ಲಿಗೆ ಹಾಡು ಸಖತ್ ಹಿಟ್ ಆಗೋಯಿತು ಈ ಹಾಡಿನಲ್ಲಿ ಶಿವಣ್ಣನಿಗೆ ಸರಿಸಮನಾಗಿ ಈ ನಟಿಯು ಕುಣಿದಿದ್ರು ನೃತ್ಯಕ್ಕೆ ಪಡ್ಡೆ ಹುಡುಗರು ಸುಸ್ತಾಗಿ ಹೋಗಿದ್ರು ನಟಿಸಿದ ಮೊದಲ 2 ಸಿನಿಮಾಗಳು ಗಲ್ಲಾ ಪೆಟ್ಟಿಗೆಯಲ್ಲಿ ಭರ್ಜರಿ ಕಲೆಕ್ಷನ್ ಪಡೆದವು ನಿವೇದಿತಾಗೂ ದೊಡ್ಡ ಹೆಸರು ತಂದುಕೊಟ್ಟಿದ್ವು ಇನ್ನೇನು ಕನ್ನಡ ಚಿತ್ರರಂಗ ಓಡುವ ಹೊಸ ಕುದುರೆಯೊಂದನ್ನು ಹೊಡಕಿಕೊಂಡಿದೆ ಅನ್ನೋ ವಿಶ್ಲೇಷಣೆಗಳು ಬರಲು ಜೋರಾಗಿ ನಡೆದವು ಆ ಮಟ್ಟಿಗೆ ನಿವೇದಿತಾ ಜೈನ್ ನೇಮ್ ಆ್ಯಂಡ್ ಫೇಮ್ ಹಿಟ್ ಆಗಿತ್ತು ಸಿನಿಮಾ ರಂಗಕ್ಕೆ ಎಂಟ್ರಿಯಾಗಿ 2 ವರ್ಷದಲ್ಲಿ ಹವಾ ಎಬ್ಬಿಸಿದ್ಲು ಅವತ್ತಿಗೆ ಮಾಲಾಶ್ರೀ ಸುಧಾರಾಣಿ ಶ್ರುತಿ ತಾರಾ ಪ್ರೇಮ ತರಹದ ಕನ್ನಡದ ಯುವ ನಟಿಯರ ಸಾಲಿನಲ್ಲಿ ಈ ಹೆಣ್ಣು ಮಗಳು ಭದ್ರವಾದ ಸ್ಥಾನವನ್ನು ಪಡೆದುಕೊಂಡಿದ್ಲು ಆಗತಾನೇ ಮಿಸ್ ಬೆಂಗಳೂರು ಪಟ್ಟವನ್ನು ಗೆದ್ದುಕೊಂಡು ಬಂದಿದ್ದ 17 ವರ್ಷದ ಷೋಡಶಿ ತನ್ನ ಮೊದಲ ಚಿತ್ರದ ಮೂಲಕವೇ ಭವಿಷ್ಯದ ಭರವಸೆ ಮೂಡಿಸಿದರು ಕನ್ನಡ ಸಿನಿಮಾ ರಂಗದಲ್ಲಿ ಕ್ಯಾಟ್ ವಾಕ್ ಕರಿಯರ್ ಹೊಟ್ಟು ಹಾಕಿದ್ದ ಕೀರ್ತಿ ಈ ಹೆಣ್ಣು ಮಗಳಿಗೆ ಸಲ್ಲುತ್ತೆ ಮೆಂಚು ಸಿಡಿಲು ಮಿಳಿತದಿಂದ ಸ್ಯಾಂಡಲ್ವುಡ್ನಲ್ಲಿ ಘೀಲಿಟ್ಟಿದ್ದ ಈ ಹೆಣ್ಣು ಮಗಳು ಒಂದು ದಿನ ಎಲ್ಲರಿಗೂ ಶಾಕ್ ಕೊಡ್ತಾರೆ ಅದೇನಾಯಿತು ಅಂದಿನ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ರ ಹೆಸರು ತಳುಕು ಮಾಡಿಕೊಂಡಿದ್ಯಾಕೆ ಯುವ ನಟಿ ನಿವೇದಿತಾ ಜೈನ್ ಸಹಜ ನಟನೆ ನೃತ್ಯದಿಂದ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ರು ಈ ಮೂಲಕ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರು ಕೇವಲ 17 ವರ್ಷದಲ್ಲೇ ಮಾರ್ಕೆಟ್ ಕ್ರಿಯೇಟ್ ಮಾಡಿಕೊಂಡು ಅಬ್ಬರ ಇಟ್ಟಿದ್ರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ 2 ವರ್ಷದಲ್ಲೇ ಅಂದಿನ ಪ್ರಮುಖ ನಟಿಮಣಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ರು ಮೊದಲ 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಬಳಿಕ ಗಾಂಧಿನಗರದಲ್ಲಿ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳಲ್ಲಿ ನಿವೇದಿತಾ ಜೈನ್ ಅಭಿನಯಿಸಿದರು ಈ ಟೈಮ್ನಲ್ಲಿ ಚಿಕ್ಕಮಗಳೂರಿನ ಮದನಾರಿ ಕಾಲಿವುಡ್ ಅಂಗಳಕ್ಕೂ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ರು ಬಿಡುವಿಲ್ಲದೆ ಬ್ಯುಸಿಯಾಗಿದ್ದ ಟೈಮ್ನಲ್ಲೇ ತನ್ನ ಬಾಳ ಪಯಣಕ್ಕೆ ಯಾರೂ ಊಹಿಸದ ರೀತಿ ಫುಲ್ ಸ್ಟಾಪ್ ಇಟ್ಟುಬಿಡ್ತಾರೆ
ನಿವೇದಿತಾ ಜೈನ್ ಚಿತ್ರರಂಗಕ್ಕೆ ಪ್ರವೇಶ ನೀಡಿದಾಗ ಕೇವಲ 15 ವರ್ಷದ ಬಾಲಕಿ. ಷೋಡಶೀತರ ಚಿಕ್ಕ ವಯಸ್ಸಿನಲ್ಲೇ ಗಾಂಧಿನಗರಕ್ಕೆ ಗಲ್ಲಾ ಪೆಟ್ಟಿಗೆಯಲ್ಲಿ ಗೆಲ್ಲುವ ಕುದುರೆಯಾಗಿದ್ಲು. ನಿವೇದಿತಾ ಜೈನ್ ಅವರ ಎರಡೂ ಸಿನಿಮಾಗಳು ಸ್ಯಾಂಡಲ್ವುಡ್ನಲ್ಲಿ ಸಖತ್ ಸೌಂಡ್ ಮಾಡಿದ್ದವು. ನಟಿಯಾಗಿ ಪ್ರವೇಶ ಪಡೆದ ಎರಡೇ ವರ್ಷದಲ್ಲಿ ಅಂದಿನ ಟಾಪ್ ನಟಿಯರ ಪಟ್ಟಿಯಲ್ಲಿ ಹೆಸರನ್ನ ಗಿಟ್ಟಿಸಿಕೊಳ್ತಾರೆ. ಎಸ್, 90ರ ದಶಕದಲ್ಲಿ ತಾರಾ, ಸುಧಾರಾಣಿ, ಶ್ರುತಿ ಸೇರಿ ಹಲವು ನಟಿಯರು ಕನ್ನಡ ಚಿತ್ರರಂಗವನ್ನು ಆಳ್ತಾ ಇದ್ರು. ಇವರ ಸಾಲಲ್ಲಿ ಕ್ಯಾಟ್ ವಾಕ್ ಸುಂದರಿ ದಿಢೀರ್ ಸ್ಥಾನ ಪಡೆದುಕೊಳ್ತಾರೆ. ಶಿವರಂಜನಿ ಮತ್ತು ಶಿವಸೈನ್ಯ ಸಿನಿಮಾಗಳ ಸಕ್ಸಸ್ ನಂತರ ಗಾಂಧಿನಗರದಲ್ಲಿ ನಿವೇದಿತಾ ಜೈನ್ ಉದಯೋನ್ಮುಖ ಹಾಗೂ ಬಹುಬೇಡಿಕೆಯ ನಟಿ ಅನಿಸಿಕೊಂಡಿದ್ರು. ಈ ರೀತಿಯ ಮಾತು ಕೂಡ ಸುಮ್ಮನೆ ಬಂದಿದ್ದಲ್ಲ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರು. ಕನ್ನಡ ಮಾತ್ರವಲ್ಲ, ತೆಲುಗು ಮತ್ತು ತಮಿಳು ಭಾಷೆಯ ಮಂದಿ ಕೂಡ ಈಕೆಯ ನಟನೆ ಮತ್ತು ನೃತ್ಯಕ್ಕೆ ಮನಸೋತು ಹೋಗಿದ್ರು. ಹದಿನೈದು ವರ್ಷ ವಯಸ್ಸು, ಎರಡು ವರ್ಷ ಅಂತರ, ಏಳು ಚಿತ್ರಗಳಲ್ಲಿ ನಟನೆ. ಮಾಡೆಲಿಂಗ್ ಆಸೆ ಬಿಟ್ಟು ಸ್ಯಾಂಡಲ್ವುಡ್ಗೆ ಹೆಚ್ಚಿನ ಆದ್ಯತೆ. ಮಾಡೆಲಿಂಗ್ ಸಮುದ್ರದಲ್ಲಿ ಮೇಯಬೇಕು, ತಿಮಿಂಗಲದ ರೀತಿ ಖುಷಿಯಾಗಿರಬೇಕು ಅಂತೆಲ್ಲ ಏಕೆಗೆ ಆಸೆಯಿತ್ತು. ಇಡೀ ಫ್ಯಾಷನ್ ಮತ್ತು ಮಾಡೆಲಿಂಗ್ ಜಗತ್ತಿನ ಆವರಿಸಬೇಕಂತ ಮಹಾದಾಸೆ ಹೊಂದಿದ್ದ ನಿವೇದಿತಾ ಅಚಾನಕ್ ಆಗಿ ಚಿತ್ರರಂಗಕ್ಕೆ ಧುಮುಕ್ತಾರೆ. ಸಿಕ್ಕ ಸಿನಿಮಾ ಅವಕಾಶದಿಂದ ಈ ಹೆಣ್ಣು ಮಗಳು ಸಕ್ಸಸ್ ಕೂಡ ಆಗ್ತಾಳೆ. ಗಾಂಧಿನಗರಕ್ಕೆ ಒಂದೊಳ್ಳೆ ಮಾಡೆಲಿಂಗ್ ನಟಿ ಸಿಕ್ಕಲು ಅಂತಲೇ ಹಲವು ಪ್ರಶಂಸೆ ವ್ಯಕ್ತಪಡಿಸಿದ್ರು. ಚಂದನವನದಲ್ಲಿ ತಮ್ಮ ಬೇಡಿಕೆ ಹೆಚ್ಚುತ್ತಿದ್ದಂತೆ ಮಾಡೆಲಿಂಗ್ ಕಡೆ ಬಿಟ್ಟು ತಮ್ಮನ್ನು ಸಂಪೂರ್ಣವಾಗಿ ಸಿನಿ ಜಗತ್ತಿನಲ್ಲಿ ತೊಡಗಿಸಿಕೊಳ್ಳುವ ನಿರ್ಧಾರ ಮಾಡಿ ಬಣ್ಣದ ಬದುಕಿಗೆ ಹೆಚ್ಚು ಮಹತ್ವ ನೀಡಿದರು. ಹೀಗೆ ಪ್ರೇಮರಾಗ ಹಾಡು ಗೆಳತಿ, ಬಾಳಿನ ದಾರಿ, ಬಾಳಿದ ಮನೆ, ಅಮೃತ ವರ್ಷಿಣಿ, ನೀ ಮುಡಿದ ಮಲ್ಲಿಗೆ ಚಿತ್ರಗಳು ಈ ರೀತಿ ಸಾಲು ಸಾಲು ಸಿನಿಮಾಗಳಲ್ಲಿ ನಿವೇದಿತಾ ಜೈನ್ ನಟಿಸಿ ಸೈ ಎನಿಸಿಕೊಂಡ್ರು. ಶಿವರಂಜನಿ, ಶಿವಸೈನ್ಯ ನಂತರದ ಚಿತ್ರಗಳು ಕೈ ಹಿಡಿಯಲಿಲ್ಲ. ಬೇಡದ ವಿವಾದ, ಚಿತ್ರರಂಗದಿಂದ ದೂರ ಉಳಿದ ಜೈನ್ ಮಿಸ್ ಇಂಡಿಯಾ ಸ್ಪರ್ಧೆಗಾಗಿ ಮನೆಯಲ್ಲೇ ತಯಾರಿ. ಜಸ್ಟ್ 10-12 ಚಿತ್ರಗಳಲ್ಲಿ ಅಭಿನಯಿಸಿದ್ದ ನಿವೇದಿತಾ ಮಿಸ್ಟರ್ ಪುಟ್ಟಸ್ವಾಮಿ ಮತ್ತು ಸ್ಕೆಚ್ ಚಿತ್ರಗಳಿಗೆ ಸಹಿಯನ್ನೂ ಹಾಕಿದ್ರು. ಮೊದಲೆರಡು ಸಿನಿಮಾ ಅಭೂತಪೂರ್ವ ಪ್ರದರ್ಶನ ಕಂಡು ಯಶಸ್ಸು ಕಂಡು ಬಂದಿತ್ತು. ಬಟ್ ಬಳಿಕ ಬಂದ ಸಿನಿಮಾಗಳು ಅಷ್ಟಕ್ಕಷ್ಟೇ ಎಂಬಂತೆ ಇದ್ದವು. ಸಾಲು ಸಾಲು ಸಿನಿಮಾಗಳ ಸೋಲಿನ ಬೇಸರದಿಂದ ಈ ಹೆಣ್ಣು ಮಗಳಿಗೆ ಮತ್ತೆ ಮಿಸ್ ಇಂಡಿಯಾ ಪಟ್ಟದ ಆಸೆ ಚಿಗುರೊಡೆದಿತ್ತು. ಮಿಸ್ ಇಂಡಿಯಾ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಜ್ಜಾಗಿದ್ರು. ಆರ್ ನಗರದ ತಮ್ಮ ನಿವಾಸದಲ್ಲಿ ನಿವೇದಿತ ಬೆಕ್ಕಿನ ನಡಿಗೆಯನ್ನು ಅಭ್ಯಾಸ ಮಾಡ್ತಾ ಇದ್ರು. Thank you.
ರಾಘಣ್ಣ ಜೊತೆಗೆ ಶಿವರಂಜನಿ, ಶಿವಣ್ಣ ಜೊತೆ ಶಿವಸೈನ್ಯ ನಂತರ ನಿವೇದಿತ ನಟಿಸಿದ ಯಾವ ಸಿನಿಮಾಗಳು ಹಿಟ್ ಆಗಿರಲಿಲ್ಲ. ಇದರಿಂದ ಖಿನ್ನತೆಗೆ ಒಳಗಾಗಿದ್ಲು ಎಂಬ ಮಾತುಗಳು ಸಹ ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಸದ್ದು ಮಾಡಿತ್ತು. ಎರಡು ಹಿಟ್ ಚಿತ್ರಗಳು ನಂತರ ನಾಲ್ಕೈದು ಫ್ಲಾಫ್ ಚಿತ್ರಗಳು ಒಬ್ಬ ನಟಿಯನ್ನ ಖಿನ್ನತೆಗೆ ದೂಡುತ್ತವ ಎಂಬ ಚರ್ಚೆಗಳು ನಡೆದವು. ಎರಡು ವರ್ಷಗಳಲ್ಲಿ ಖ್ಯಾತಿಯ ಉತ್ತುಂಗಕ್ಕೆ ಏರಿದ ನಿವೇದಿತಾಗೆ ಇದ್ದಕ್ಕಿದ್ದಂತೆ ಸೋಲು ಆವರಿಸಿಕೊಂಡಿತ್ತು. ಅವಕಾಶಗಳು ಒಂದು ಕಡೆ ಕಮ್ಮಿ ಆಗ್ತಿದ್ರೆ ಮತ್ತೊಂದು ಕಡೆ ಗಾಸಿಪ್ ಕಾಲಂಗಳದಲ್ಲಿ ನಿವೇದಿತ ಜೈನ ಸದ್ದು ಮಾಡ್ತಾ ಇದ್ರು. ಕ್ಯಾಟ್ ವಾಕ್ ಮಾಡುವಾಗಲೇ ಮಹಡಿಯಿಂದ ಬಿದ್ದ ಜಯ್, ತಲೆಗೆ ಗಂಭೀರವಾದ ಪೆಟ್ಟು, ಮಲ್ಯ ಆಸ್ಪತ್ರೆಗೆ ದಾಖಲು. 24 ದಿನಗಳವರೆಗೆ ಕೋಮಾ ಸ್ಥಿತಿಯಲ್ಲಿದ್ದ ಯುವ ನಟಿ. ಅದು ಮೇ 17, 1998. ಬೆಂಗಳೂರು ಇಂದಿನಷ್ಟು ಯದ್ವಾ ತದ್ವಾ ಬೆಳೆದಿರಲಿಲ್ಲ. ರಾಜರಾಜೇಶ್ವರಿ ನಗರ ಇನ್ನೂ ಸರಿಯಾಗಿ ಕಣ್ತೆರೆದಿರಲಿಲ್ಲ. ಆರ್ಆರ್ ನಗರದಲ್ಲಿ ಅಲ್ಲೊಂದು ಎಲ್ಲೊಂದು ಮನೆಗಳಿದ್ವು. ನಿವೇದಿತ ಜೈನ್ ಮನೆಯ ಪಕ್ಕದಲ್ಲಿ ದೊಡ್ಡದಾದ ಶಬ್ದ. ನಿಲುವಾದ ದೇಹ ಮಹಡಿಯಿಂದ ಕೆಳಗೆ ಬಿದ್ದಿತ್ತು. ಸದ್ದು ಕೇಳಿಸಿಕೊಂಡು ಬಂದು ನೋಡಿದ ಏರಿಯಾದ ಜನರಿಗೆ ದೊಡ್ಡ ಶಾಕ್ ಎದುರಾಗಿತ್ತು. ಮಹಡಿಯಿಂದ ಬಿದ್ದ ದೇಹ ನಿವೇದಿತ ಜೈ. ಎರಡಂತಸ್ತಿನಿಂದ ಕೆಳಗೆ ಬಿದ್ದ ನಿವೇದಿತ ಜೈನ್ ತಲೆಗೆ ಗಂಭೀರವಾದ ಪೆಟ್ಟು ಬಿದ್ದಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ನಟಿಯನ್ನ ಮಲ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆರೋಗ್ಯದ ಕಾರಣದಿಂದ ಕ್ಯಾಪ್ಷನ್ ರಾಜೇಂದ್ರ ಜೈನ್ ಮನೆಯಲ್ಲೇ ವಿಶ್ರಾಂತಿಯಲ್ಲಿದ್ದರು. ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಲು ನಿವೇದಿತ ಜೈನ್ ಸಕಲ ತಯಾರಿ ಮಾಡಿಕೊಳ್ತಾ ಇದ್ರು. ಬೆಂಗಳೂರಿನಿಂದ ಸೆಲೆಕ್ಟ್ ಕೂಡ ಆಗಿದ್ರು. ಮಿಸ್ ಇಂಡಿಯಾ ಕಿರೀಟ ತೊಡಲು ಪಣ ತೊಟ್ಟಿ ಪ್ರತಿ ದಿನ ಕ್ಯಾಚ್ ವಾಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವತ್ತು ನಿವೇದಿತ ಜೈನ್ ಮನೆಯ ಟೆರೆಸ್ನಲ್ಲಿ ಕ್ಯಾಚ್ ವಾಕ್ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಮಹಡಿಯಿಂದ ಕೆಳಗೆ ಬಿದ್ದಿದ್ರು. ತಮ್ಮ ರಾಜರಾಜೇಶ್ವರಿ ನಗರದ ಮನೆಯ 2 ಮಹಡಿಯಿಂದ ಕೆಳಗೆ ಬಿದ್ದ ನಿವೇದಿತಾಳನ್ನು ತಕ್ಷಣ ಮಲ್ಯ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಯಿತು. ಮಲ್ಟಿಪಲ್ ಫ್ರ್ಯಾಕ್ಚರ್ ಜೊತೆಗೆ ತಲೆಗೆ ಪೆಟ್ಟಾಗಿದ್ದರಿಂದ ನಿವೇದಿತ ಸೆಮಿ ಕೋಮಾಗೆ ಜಾರಿದ್ರು. ಸತತ 24 ದಿನಗಳ ಕಾಲ ಜೀವನ್ ಮರಣ ಹೋರಾಟ. ಹುಟ್ಟು ಹಬ್ಬದ ಒಂದು ದಿನದ ನಂತರ ನಟಿ ಸಾವು. ಕೇವಲ 19 ವರ್ಷದಲ್ಲೇ ಜೀವನ ಮುಗಿಸಿದ ಜಯ್. ಮಲ್ಯ ಆಸ್ಪತ್ರೆಯಲ್ಲಿ ಸ್ಯಾಂಡಲ್ವುಡ್ನ ಉದಯೋನ್ಮುಖ ನಟಿ ಮುಂದಿನ 24 ದಿನಗಳ ಕಾಲ ಕೋಮಾದಲ್ಲಿಯೇ ಕಳೆದ್ಲು.
ಯಾರೂ ಬಂದು ಎದುರಿಗೆ ನಿಂತರೂ ಗುರುತು ಹಿಡಿತಿರಲಿಲ್ಲ. ಮೊದಲೇ ನಿರ್ಲಿಪ್ತಳಾಗಿದ್ದ ಆಕೆ ಆಸ್ಪತ್ರೆಯ ಹಾಸಿಗೆಯಲ್ಲಿಯೂ ಹಾಗೆಯೇ ಕಳೆದಳು. ಜೂನ್ 10ನೇ ತಾರೀಕು ಬೆಳಿಗ್ಗೆ ನಿವೇದಿತ ಜೈನ್ ಕೊನೆ ಉಸಿರು ಎಳೆದರು. ಕನ್ನಡ ಜನಪ್ರಿಯ ನಟಿಯರ ಸಾಲಿನಲ್ಲಿದ್ದ 19 ವರ್ಷದ ಪುಟ್ಟ ಜೀವವೊಂದು ಅಂತ್ಯ ಕಂಡಿತ್ತು. ದಿನಗಟ್ಟಲೆ ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ ನಿವೇದಿತ ಜೈನ್ ಜೂನ್ 10ರಂದು ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿ ಪ್ರಾಣ ಬಿಟ್ಟರು. ದುರಂತ ಅಂದರೆ ಜೂನ್ 9ರಂದು ನಿವೇದಿತ ಹುಟ್ಟುಹಬ್ಬ. ಸರಿಯಾಗಿ 19 ವರ್ಷಗಳನ್ನು ಪೂರೈಸಿದ ಒಂದು ದಿನ ಅಂತರದಲ್ಲೇ ನಿವೇದಿತ ಕಣ್ಣು ಮುಚ್ಚಿದ್ರು. ನಿವೇದಿತ ಜೈನ ಸಾವು ಆತ್ಮಹತ್ಯೆಯೋ ಕೊಲೆಯೋ ಆಕಸ್ಮಿಕ ಸಾವು ಎಂಬುದು ಎಂದಿಗೂ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಜೈನ ಸಾವಿನ ಹಿಂದೆ ಅಂದಿನ ರಾಜಕಾರಣಿಗಳ ಹೆಸರು ಕೇಳಿ ಬಂದಿದ್ದೂ ಇದೆ. ಸಾಲು ಸಾಲು ಸಿನಿಮಾಗಳಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ್ರು ಎಂಬ ಚರ್ಚೆಗಳೂ ಇವೆ. ಅದೇನೇ ಇರಲಿ, ಒಟ್ಟಾರೆ ಕನ್ನಡದ ನಟಿಯರ ಸಾಲಲ್ಲಿ ಸ್ಥಾನ ಪಡೆಯಬಹುದಾದ ಎಲ್ಲ ಅರ್ಹತೆಗಳಿದ್ದ ನಟಿಯೊಬ್ಬಳು ಚಿಕ್ಕ ವಯಸ್ಸಿನಲ್ಲಿಯೇ ಹೊರಟು ಹೋಗಿದ್ದು ಸಿನಿಲೋಕದ ಮಾಯೆಯಂತೆಯೇ ಇವತ್ತಿಗೂ ಕಾಡ್ತಾ ಇದೆ. ಭೂಷಣ್ ಕಾಮಯ್ಯ, ಜೀ ಕನ್ನಡ ನ್ಯೂಸ್ ಡಿಜಿಟಲ್. ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ 2 ವರ್ಷದಲ್ಲೇ ಸಾಕಷ್ಟು ಸದ್ದು ಮಾಡಿ 19 ವರ್ಷಕ್ಕೆ ಬದುಕಿನ ಪಯಣ ಮುಗಿಸಿದ್ದ ದುರಂತವೇ ಸೈ. ಇದು ನಿವೇದಿತ ಜೈನ್ ಅವರ ಹಾಫ್ ಜರ್ನಿ ಸ್ಟೋರಿ. ಮುಂದಿನ ಸಂಚಿಕೆಯಲ್ಲಿ ಚಿತ್ರರಂಗದಲ್ಲಿ ಮಿಂಚಿ ಮಿನುಗಿ ವಿಧಿಯಾಟಕ್ಕೆ ಮಬ್ಬಾದ ಮತ್ತೊಬ್ಬ ಕಥಾನಾಯಕನ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ತರ್ತೀವಿ. ನಮಸ್ಕಾರ.